ಬೆಳಗಾವಿಯ ಭೀಕರ ಅಪಘಾತದಲ್ಲಿ 7 ಜನ ಸಾವಿಗಡಾಗಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ತಲಾ 7 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಲಾಗಿದೆ ಮೃತರಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ಹಾಗೆ ಬೆಳಗಾವಿ ಜಿಲ್ಲಾಡಳಿತದಿಂದ 2 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಲಾಗಿದೆ ಬೆಳಗಾವಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ಬೆಳ್ಳಂಬೆಳಗ್ಗೆ ನಡೆದಂತಹ ಒಂದು ದುರ್ಘಟನೆಯಲ್ಲಿ ಬೆಳಗಾವಿಯ ಕೂಲಿ ಕೆಲಸಕ್ಕೆ ಅಂತ ತರಳ್ತಾ ಇದ್ದಂತಹ 7 ಜನ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ರು ಈ ಅಪಘಾತ ಪ್ರಕರಣದಲ್ಲಿ ದುರ್ಮರಣಕ್ಕೀಡಾದಂತಹ ಮನೆಯವರಿಗೆ ಕುಟುಂಬಸ್ಥರಿಗೆ 7 ಲಕ್ಷ ರೂಪಾಯಿ ಪರಿಹಾರವನ್ನ ಮೃತರ ಕುಟುಂಬಕ್ಕೆ ಘೋಷಣೆ ಮಾಡಿದ್ದಾರೆ ಸಿಎಂ ಇದರಲ್ಲಿ 5 ಲಕ್ಷ ಸರ್ಕಾರದ ವತಿಯಿಂದ ಹಾಗೆ ನಗರದ ಜಿಲ್ಲಾಡಳಿತದ ವತಿಯಿಂದ 2 ಲಕ್ಷ ರೂಪಾಯಿ ಒಟ್ಟಿಗೆ 7 ಲಕ್ಷ ರೂಪಾಯಿ ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಘೋಷಿಸಿದ್ದಾರೆ ಸಿಎಂ ಬೊಮ್ಮಾಯಿ ಬೆಳ್ಳಂಬೆಳಗ್ಗೆ ನಡೆದಂತಹ ಒಂದು ದುರ್ಘಟನೆ ಇದು ಅವಘಡದಲ್ಲಿ 7 ಜನ ಕಾರ್ಮಿಕರು ಕೂಲಿ ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ರು ಚಾಲಕನ ನಿಯಂತ್ರಣ ತಪ್ಪಿ ಕ್ರೂಸರ್ ಪಲ್ಟಿ ಹೊಡೆದ ಪರಿಣಾಮ ಸ್ಥಳದಲ್ಲೇ 7 ಜನ ಮೃತರಾಗಿದ್ದಾರೆ ಇನ್ನು ಮೂವರನ್ನ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸೋ ಅವರನ್ನ ಇದೀಗ ಹೆಚ್ಚಿನ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅವರಿಗೂ ಕೂಡ ಗಂಭೀರ ಗಾಯಗಳಾಗಿದೆ ಪರಿಸ್ಥಿತಿ ಚಿಂತಾಜನಕ ಅನ್ನುವಂತ ಮಾತುಗಳನ್ನು ಆಡ್ತಾ ಇದ್ದಾರೆ ವೈದ್ಯರು ಕೂಡ ಸೋ ಏನಾಗುತ್ತೆ ಅನ್ನುವಂತದನ್ನ ಕಾದು ನೋಡಬೇಕಾಗುತ್ತೆ ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಸ್ಥಳದಲ್ಲಿ ಮುಗಿಲು ಮುಟ್ಟಿದೆ ಬಸ್ನ ಅಪಘಾತದಲ್ಲಿ 7 ಜನ ಮೃತಪಟ್ಟಿದ್ದು ಅನೇಕರಿಗೆ ಸಣ್ಣಪುಟ ಗಾಯ ಆಗಿದೆಯಂತೆ ಮೃತರೆಲ್ಲರೂ ಕೂಡ ಕೂಲಿ ಕಾರ್ಮಿಕರು ಚಿಕಿತ್ಸೆ ವೆಚ್ಚವನ್ನ ಭರಿಸಲಾಗುತ್ತೆ ಯಾರಿಗೆಲ್ಲ ಗಾಯಗಳಾಗಿದೆ ಅವರನ್ನ ನಾವೇ ಅವರ ಚಿಕಿತ್ಸೆ ವೆಚ್ಚವನ್ನ ಭರಿಸುತ್ತೇವೆ ಅಂತ ಹೇಳ್ತಾ ಇದೆ ಜಿಲ್ಲಾಡಳಿತ ಜಿಲ್ಲಾಡಳಿತದಿಂದ ಗಾಯಾಳು ಸಂಪೂರ್ಣ ವೆಚ್ಚವನ್ನ ಭರಿಸಲಾಗುತ್ತೆ ಅನ್ನೋ ಒಂದು ಭರವಸೆಯನ್ನ ಕೊಡಲಾಗಿದೆ ಬೆಳಗಾವಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಭರವಸೆಯನ್ನ ಕೊಟ್ಟಿದ್ದಾರೆ ಮೃತರ ಕುಟುಂಬಕ್ಕೆ ತಲಾ 7 ಲಕ್ಷ ಪರಿಹಾರ ಘೋಷಣೆ ಜೊತೆಗೆ ಅಲ್ಲಿ ಗಾಯಗಳಾಗಿರುವಂತ ಉಳಿದಂತ ಕೂಲಿ ಕಾರ್ಮಿಕರ ಸಂಪೂರ್ಣ ಆಸ್ಪತ್ರೆಯ ಖರ್ಚು ವೆಚ್ಚವನ್ನ ನಾವೇ ಭರಿಸುತ್ತೇವೆ ಸರ್ಕಾರದ ಕಡೆಯಿಂದ ಭರಿಸಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ ಮೃತರೆಲ್ಲರೂ ಕೂಡ ಕೂಲಿ ಕಾರ್ಮಿಕರಾಗಿರೋದ್ರಿಂದ ಚಿಕಿತ್ಸೆ ವೆಚ್ಚವನ್ನ ಭರಿಸೋದಕ್ಕೆ ಸಾಧ್ಯವಾಗೋದೇ ಇರೋದಿಲ್ಲ ಸೋ ಹೀಗಾಗಿ ಸರ್ಕಾರವೇ ಅವರ ಚಿಕಿತ್ಸೆ ವೆಚ್ಚವನ್ನ ಭರಿಸುತ್ತೆ ಅನ್ನೋ ಆಶ್ವಾಸನೆ ಕೊಟ್ಟಿದ್ದಾರೆ ಸಿಎಂ ಮಾಹಿತಿ ಬಂದಿದೆ ಬೆಳ್ಳಾರಿ ನಾಲದಲ್ಲಿ ಗೋಕಾಕ್ ತಾಲೂಕಿನ ಅಕ್ತಂಗಿ ಗ್ರಾಮದಿಂದ ಕಾರ್ಮಿಕರಲ್ಲಿ ಹೋಗುವಾಗ ಆಘಾತ ಆಗಿದೆ ಅತ್ಯಂತ ದುಃಖಕರ ಸಂಗತಿ ಬಹಳ ದೊಡ್ಡ ಪ್ರಮಾಣದ ಒಂದು ಅನಾಹುತ ಆಗಿದೆ ಅದರಲ್ಲಿ ಅಧಿಕೃತವಾಗಿ 7 ಜನ ತೀರಿದ್ದಾರೆ ಇನ್ನು ಹಲವರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಲ್ಲ ಅವರಿಗೆ ಎಲ್ಲ ರೀತಿಯ ಮೆಡಿಕಲ್ ಇದಕ್ಕೆ ಕೊಡಕ್ಕೆ ಆಗಲೇ ಆದೇಶವನ್ನು ಆಗಲೇ ಮಾಡಿದ್ದೇನೆ ಪ್ರತಿಯೊಬ್ಬ ಯಾರು ತಿರ್ಕೊಂಡು ಅವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯನ್ನು ಸರ್ಕಾರದ ವತಿಯಿಂದ ಪರಿಹಾರ ಕೊಡ್ತೀವಿ ಮತ್ತು ಡಿಸಿ ಅವರು 2 ಲಕ್ಷ ರೂಪಾಯಿಯನ್ನು ಅವರು ಕೂಡ ಕೊಡ್ತಾರೆ ಮತ್ತು ಯಾರು ಗಾಯಾಳುಗಳಾಗಿದ್ದರೆ ಅವರು ಸಂಪೂರ್ಣವಾಗಿ ಅವರ ವೆಚ್ಚವನ್ನು ಸರ್ಕಾರವೇ ಭರಿಸ್ತದೆ ನನಗೆ ಮಾಹಿತಿ ಬಂದಿದೆ ಬೆಳ್ಳಾರಿ ನಾಲದಲ್ಲಿ ಗೋಕಾಕ್ ತಾಲೂಕಿನ ಅಕ್ತಂಗಿ ಗ್ರಾಮದಿಂದ ಕಾರ್ಮಿಕರಲ್ಲಿ ಹೋಗುವಾಗ ಆಘಾತ ಆಗಿದೆ ಅತ್ಯಂತ ದುಃಖಕರ ಸಂಗತಿ ಬಹಳ ದೊಡ್ಡ ಪ್ರಮಾಣದ ಒಂದು ಅನಾಹುತ ಆಗಿದೆ ಅದರಲ್ಲಿ ಅಧಿಕೃತವಾಗಿ 7 ಜನ ತೀರಿದ್ದಾರೆ ಇನ್ನು ಹಲವರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಲ್ಲ ಅವರಿಗೆ ಎಲ್ಲ ರೀತಿಯ ಮೆಡಿಕಲ್ ಇದಕ್ಕೆ ಕೊಡಕ್ಕೆ ಆಗಲೇ ಆದೇಶವನ್ನು ಆಗಲೇ ಮಾಡಿದ್ದೇನೆ ಪ್ರತಿಯೊಬ್ಬ ಯಾರು ತಿರ್ಕೊಂಡು ಅವ್ರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯನ್ನು ಸರ್ಕಾರದ ವತಿಯಿಂದ ಪರಿಹಾರ ಕೊಡ್ತೀವಿ ಮತ್ತು ಡಿಸಿ ಅವರು 2 ಲಕ್ಷ ರೂಪಾಯಿಯನ್ನು ಅವರು ಕೂಡ ಕೊಡ್ತಾರೆ ಮತ್ತು ಯಾರು ಗಾಯಾಳುಗಳಾಗಿದ್ದರೆ ಅವರು ಸಂಪೂರ್ಣವಾಗಿ ಅವ್ರ ವೆಚ್ಚವನ್ನು ಸರ್ಕಾರವೇ ಭರಿಸ್ತದೆ ನನಗೆ ಮಾಹಿತಿ ಬಂದಿದೆ ಏಕರೀತಿ ಇನ್ನಷ್ಟು ಡೀಟೇಲ್ಸ್ ಅನ್ನು ಇಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮೈಲಾರಿ ಮೃತರ ಕುಟುಂಬಕ್ಕೆ ಸಿಎಂ ಪರಿಹಾರವನ್ನು ಘೋಷಿಸಿದ್ದಾರೆ ಹಾಗೆ ಎಷ್ಟು ಜನ ಗಾಯಾಳುಗಳಿದ್ದಾರೆ ಈಗ ಅಂತ
ಪ್ರತಿಭೆಯನ್ನು ಕಲ್ಯಾಳ ಬೆಳಗಾವಿ ತಾಲೂಕಿನ ಕಲ್ಯಾಳ ಬ್ರಿಜ್ ಬಳಿ ಅಪಘಾತದಲ್ಲಿ ಏನು ಮೃತಪಟ್ಟ ಕುಟುಂಬಸ್ಥರಿಗೆ ಸಿಎಂ ಏನು ಬಸವರಾಜ ಬೊಮ್ಮಾಯಿ ಅವರು ಪರಿಹಾರ ಘೋಷಿಸಿದ್ದಾರೆ ಏನು ಮೃತಪಟ್ಟ ಪ್ರತಿಯೊಬ್ಬರಿಗೂ ಕೂಡ ತಲಾ 5 ಲಕ್ಷ ಏನು ಸರ್ಕಾರದಿಂದ ಏನು ಪರಿಹಾರ ಕೊಡಲಾಗುತ್ತದೆ ಇದರ ಜೊತೆಗೆ ಜಿಲ್ಲಾಡಳಿತದಿಂದ ಕೂಡ 2 ಲಕ್ಷ ಹಣವನ್ನು ಅವರಿಗೆ ಒದಗಿಸಲಾಗುತ್ತದೆ ಇನ್ನು ಆಸ್ಪತ್ರೆಯಲ್ಲಿ 14 ಜನರು ಈಗಾಗಲೇ ಏನು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅಂತವರಿಗೂ ಕೂಡ ಏನು ಚಿಕಿತ್ಸಾ ವೆಚ್ಚವನ್ನು ನಾವು ಭರಿಸುತ್ತೇವೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತು ಏನು ಮಾಧ್ಯಮದವರಿಗೆ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಏನು ಬೆಳಗಾವಿಯಲ್ಲಿ ಏನು ವಿವಿಧ ಕಾರ್ಯಕ್ರಮಗಳ ನಿಮಿತ್ತ ಏನು ಖಾಸಗಿ ಕಾರ್ಯಕ್ರಮ ಅಂತ ಬೆಳಗಾವಿಗೆ ಆಗಮಿಸಿದಂತ ಬಸವರಾಜ ಬೊಮ್ಮಾಯಿ ಅವರು ಏನು ಮಾಧ್ಯಮದವರಿಗೆ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಏನು ಮೃತರಿಗೆ ಎಲ್ಲರಿಗೂ ಕೂಡ ನಾವು ಸರ್ಕಾರದ ಪರಿಹಾರ ಕೊಡ್ತೇವೆ ಎಂಬ ಒಂದು ಮಾತನ್ನ ಕೂಡ ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಅಷ್ಟೇ ಏನು ಬೆಳಗಾವಿ ತಾಲೂಕಿನ ಕಲ್ಯಾಳ ಬ್ರಿಜ್ ಬಗ್ಗೆ ಏನು ಕ್ರೂಷರ್ ಪಲ್ಟಿ ಆದಂತ ಪರಿಣಾಮ ಏನು 7 ಜನರು ಸಾವನ್ನಪ್ಪಿದ್ರು ಸಾವನ್ನಪ್ಪಿದ ಅದರಲ್ಲಿ 14 ಜನರು ಕೂಡ ಈಗ ಬೆಳಗಾವಿಯ ಏನು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಅಂತವರಿಗೆ ನಾವು ಪರಿಹಾರ ಕೊಡ್ತೇವೆ ಎಂಬ ಒಂದು ಮಾಹಿತಿಯನ್ನು ಕೂಡ ಬಸವರಾಜ ಬೊಮ್ಮಾಯಿ ಅವರು ಹೇಳಿರುವಂತದ್ದು ಪ್ರತಿಭಾ ಎಸ್ ಮೈಲಾರಿ ಮತ್ತೊಂದು ಕಡೆ ಇನ್ನು ಎಷ್ಟು ಜನ ಗಾಯಾಳುಗಳಿದ್ದಾರೆ ಅವರ ಕಂಡೀಷನ್ ಹೇಗಿದೆ ಸದ್ಯಕ್ಕೆ ಎಸ್ ಪ್ರತಿಭಾ ಏನು ಒಟ್ಟು ಈಗ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ 14 ಜನ ಗಾಯಾಳುಗಳಿದ್ದಾರೆ ಅದರಲ್ಲಿ 3ರ ಸ್ಥಿತಿ ಚಿಂತಾಜನಕವಾಗಿದ್ದು ಅವರಿಗೆ ಕೂಡ ಚಿಕಿತ್ಸೆ ಮುಂದುವರಿಯುತ್ತಿದೆ ಏನು ಅಪಘಾತಕ್ಕೆ ಕಾರಣವಾದಂತ ಡ್ರೈವರ್ ಕೂಡ ಏನು ಈ ಒಂದು ಅಪಘಾತದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಏನು ಗಾಯಾಳುಗಳಿಗೆ ಈಗ ಸರ್ಕಾರದಿಂದ ಏನು ಏನು ಚಿಕಿತ್ಸಾ ವೆಚ್ಚವನ್ನ ಭರಿಸಲಾಗುತ್ತಿದೆ ಸದ್ಯ ಇಲ್ಲಿ ಬೆಳಗಾವಿ ಆಸ್ಪತ್ರೆಯಲ್ಲಿ ಏನು ಡಿಸಿಪಿ ರವೀಂದ್ರ ಗಡಾಜಿ ಕೂಡ ಭೇಟಿ ನೀಡಿ ಏನು ಏನು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಇದರ ಜೊತೆಗೆ ಪ್ರಾದೇಶಿಕ ಆಯುಕ್ತ ಆದಿತ್ಯ ಬಿಸ್ವಾಸ್ ಅಮ್ಲಾನ್ ಕೂಡ ಭೇಟಿ ನೀಡಿ ಏನು ಅಪಘಾತದಲ್ಲಿ ಗಾಯಗೊಂಡಂತ ಗಾಯಾಳುಗಳನ್ನ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸದ್ಯ 14 ಜನ ಗಾಯಾಳುಗಳ ಪೈಕಿ 3ರ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನು ಉಳಿದ 11 ಜನರು ಏನು ಸಣ್ಣ ಪುಟ್ಟ ಗಾಯಗಳಿಗೆ ಅವರಿಗೆ ಏನು ಏನು ಅಂತ ಸಮಸ್ಯೆ ಏನು ಕಂಡು ಬಂದಿಲ್ಲ ಎಂಬ ಮಾಹಿತಿ ಕೂಡ ದೊರೆತಿರುವಂತದ್ದು ಪ್ರಸಿದ್ಧ ಥ್ಯಾಂಕ್ ಯು ಮೈಲಾರಿ ನಿಮ್ಮ ಡೀಟೇಲ್ಸ್ಗಾಗಿ ಬೆಳಗಾವಿಯಲ್ಲಿ ಬೆಳ್ಳಂಬೆಳಗ್ಗೆ ನಡೆದಂತಹ ಒಂದು ಭೀಕರ ಅಪಘಾತದಲ್ಲಿ 7 ಜನ ದುರ್ಮರಣಕ್ಕೀಡಾಗಿದ್ದರು ಇದೀಗ ಸಿಎಂ ಬೊಮ್ಮಾಯಿ ಮೃತರ ಕುಟುಂಬಕ್ಕೆ ತಲಾ 7 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಮತ್ತೊಂದು ಕಡೆ ಇನ್ನೂ ಸಾಕಷ್ಟು ಜನ ಗಾಯಗಳಾಗಿದೆ ಚಿಂತಾಜನಕ ಸ್ಥಿತಿಯಲ್ಲಿ 3ರಿದ್ದಾರೆ ಸೊ ಅವರೆಲ್ಲರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ